ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕ್ತಿದ್ದಾರಾ ಹೆಚ್ಡಿಕೆ ಆಫರ್ ಪಡೆದ ಶಾಸಕರೇ ನೀಡ್ತಿದ್ದಾರಾ ಮಾಹಿತಿ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ಪರೋಕ್ಷವಾಗ್ದಾಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಅರವತ್ತಾರು ಸ್ಥಾನ ಗೆದ್ದಿರುವಂಥ ಬಿ ಜೆ ಪಿ ಹತ್ತೊಂಬತ್ತು ಸ್ಥಾನವನ್ನು ಗೆದ್ದಿರುವಂತಹ ಜೆ ಡಿ ಎಸ್ ಇಬ್ಬರು ಸೇರಿದ್ರೆ ಎಂಬತ್ತೈದು ಸ್ಥಾನ ನೂರ ಹದಿಮೂರರ ಮ್ಯಾಜಿಕ್ ನಂಬರನ್ನು ತಲುಪೋಕೆ ಆಪರೇಷನ್ಗೆ ಮುಂದಾಗ್ತಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ ಒಂದು ಮೂವತ್ತೈದು ಜನ ಎಮ್ ಎಲ್ ಎಗಳು ಲೆಟ್ರನ್ನು ಬರೆದ್ಬಿಟ್ಟು ಅದಕ್ಕೆ ಸಹ ಎನ್ನ ಹಾಕ್ಬಿಟ್ಟು ಸಿ ಗೆ ಕೊಟ್ಟಿದ್ದಾರೆ ನಮಗೆ ಒಂದಷ್ಟು ಮಿನಿಸ್ಟ್ರಿಗಳ ನಡೆ ಸರಿಯಿಲ್ಲ ಅನ್ನೋ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಹೀಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತೆ ಬಿಂಬಿಸುತ್ತಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತಿಪ್ಪರಲಾಗ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಶಾಸಕರಿಗೆ ಏನೇನು ಆಫರ್ ಮಾಡ್ತಾವ್ರೆ ಯಾವ್ಯಾವ ಶಾಸಕರಿಗೆ ಎಲ್ಲೆಲ್ಲಿ ರೆಡಿಯಾಗಿರಿ ಅಂತೇಳವ್ರೆ ಯಾವ್ಯಾವ ಶಾಸಕರಿಗೆ ಏನೆಲ್ಲ ಆಮಿಷಗಳನ್ನ ಹೊಡ್ತಿದ್ದಾರೆ ಅದೇ ಶಾಸಕರು ಬಂದ್ಬಿಟ್ಟು ನಂತವು ಹೇಳ್ತಾವ್ರೆ ಇದು ಟ್ರಬಲ್ ಶೂಟರ್ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸದ ನುಡಿ ಎರಡನೇ ಬಾರಿಗೆ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಗುಡುಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಶಾಸಕರು ಏನಂದರೆ ಜನ ಆಶೀರ್ವಾದ ಮಾಡಲಿಲ್ಲ ಅನ್ನೋ ಬೇಸರ ಜಿಗುಪ್ಸೆ ಹೊಟ್ಟೆಕಿಚ್ಚು ಎಲ್ಲವೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಇದೆ ಹೀಗಾಗಿ ಅವರು ಒಟ್ಟಾಗಿ ಏನೇ ಮಾಡಿದ್ರು ಎಂಬತ್ತೈದು ತೊಂಬತ್ತೈದು ನೂರ ಐದು ನೂರ ಹದಿನೈದು ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಪ್ಲೇಸ್ ಬೇಕು ಅವ್ರಿಗೆ ಇಪ್ಪತ್ತೆಂಟು ಶಾಸಕರನ್ನು ಕೊಂಡುಕೊಂಡರೂ ರಾಜ್ಯದ ಜನತೆ ಅದನ್ನು ಒಪ್ತಾರಾ ಈ ಹಿಂದೆ ಆಪರೇಷನ್ ಮಾಡಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಲೇ ಜನ ತೀರಿಸಾಕ್ಬಿಟ್ರು ಹಿಂದುತ್ವ ಮತ್ತೊಂದು ಮೊಗದೊಂದು ಹಿಜಾಬು ಹಲಾಲು ಜಟ್ಗಾ ಅನ್ಕೊಂಡು ಬರೀ ರಾಜಕೀಯ ಕೋಮುದ್ವೇಷ ಮಾಡ್ತಾ ಕೂತ ಬಿ ಜೆ ಪಿಯನ್ನು ಜನ ತೀರ್ಸಾಕ್ಬಿಟ್ರು ಆದರೆ ಜನರಿಗೆ ಜೆ ಡಿ ಎಸ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸಾಕಪ್ಪ ಜೆ ಡಿ ಎಸ್ ಅಂತ ಯಾವತ್ತೂ ಅನಿಸಿಲ್ಲ ಅನಿಸೋದು ಇಲ್ಲ ಆದರೆ ಜೆ ಡಿ ಎಸ್ಗೆ ಬಂದಿದ್ದು ಕೂಡ ಹತ್ತೊಂಬತ್ತು ಸ್ಥಾನ ಮಾತ್ರ ಇಂತಹ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ಪಣ ಎಚ್ ಡಿ ದೇವೇಗೌಡರಿಗೂ ಇದೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಇದೆ ಆದರೆ ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನು ಕೆಡುವ ಸಾಧ್ಯತೆ ಇದೆಯಾ ಲೋಕಸಭಾ ಚುನಾವಣೆ ಬಳಿಕ ಏನಾದ್ರೂ ಆಗುತ್ತಾ ಇಂಥ ಎಲ್ಲ ಲೆಕ್ಕಾಚಾರಗಳನ್ನ ಮಾಡ್ಕೊಂಡು ಒಂದಷ್ಟು ಜನ ರೆಡಿ ಇರಿ ಅಂತ ಒಂದಷ್ಟು ಜನ ಹೇಳ್ತಾವ್ರೆ ಆದರೆ ಯಾರ್ಯಾರು ಕರೆದವರು ಅವರೇ ಬಂದ್ಬಿಟ್ನಂತ ಹೇಳ್ತಾರೆ ಅಂತ ಡಿ ಕೆ ಶಿವಕುಮಾರ್ ವಿಶ್ವಾಸದಲ್ಲಿ ಹೇಳಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಆಳ್ ಅಲ್ಲಾಡ್ಸೋಕ್ಕಾಗಲ್ಲ ಐದು ವರ್ಷ ಸುಭದ್ರವಾಗಿ ನಾವು ಆಡಳಿತವನ್ನು ಕೊಡ್ತೀವಿ ಜನರಿಗೆ ಕೊಟ್ಟಿರೋ ಭರವಸೆಗಳನ್ನ ಈಡೇರಿಸ್ತೀವಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ನಾವು ದುಡಿತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಸರ್ಕಾರಕ್ಕಿದೆ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಹೀಗಾಗಿ ಯಾರೋ ಮಾಯಾಮಂತ್ರ ಮಾಡ್ತೀನಿ ಮ್ಯಾಜಿಕ್ ಮಾಡ್ತೀನಿ ಡಬ್ಬಿ ಶಕ್ತಿ ಮಾಡ್ತೀನಿ ಮತ್ತೊಂದು ಮಗದೊಂದು ನಥಿಂಗ್ ಅವೆಲ್ಲ ಸಾಧ್ಯ ಇಲ್ಲ ರಾಜಕೀಯದಲ್ಲಿ ಮ್ಯಾಥ್ಸೇ ಬೇರೆ ಕೆಮಿಸ್ಟ್ರಿ ಬೇರೆ ನಮ್ಮಲ್ಲಿರುವಂಥ ಕೆಮಿಸ್ಟ್ರಿ ಚೆನ್ನಾಗಿದೆ ನಾವು ಹಿಂಗಾಗಿ ಮ್ಯಾಥ್ಸ್ ಅಂದರೆ ತಲೆಗಳ ಲೆಕ್ಕ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲರೂ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ಇದ್ದೀವಿ ಅನ್ನೋ ನಡೆ ಕಾಂಗ್ರೆಸ್ ನಾಯಕರುಗಳಿಂದಲೇ ಸಾಕಷ್ಟು ಜನರ ಮಾತಿಂದ ಹೊರಬಂದಿದೆ ಸಾಕಷ್ಟು ಜನರ ಮನತಾಳ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕಾಂಗ ಪಕ್ಷನ ಕರಿ ಸಭೆಯನ್ನು ಕರಿಬೇಕು ಅನ್ನೋದಷ್ಟೇ ಚರ್ಚೆ ಆಗ್ತಿರೋ ವಿಚಾರನ ಕರೆದಿದ್ದಾರೆ ಹೀಗಾಗಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ನಾನು ಬರೀ ಡಿ ಸಿ ಎಮ್ ಅಲ್ಲ ಅದಕ್ಕಿಂತ ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷ ಹೀಗಾಗಿ ಯಾರಿಗೆ ಎಲ್ಲಿ ಯಾವ ರೀತಿ ಒಳಪೆಟ್ಟನ್ನು ಕೊಡಬೇಕು ಅಥವಾ ಬಹಿರಂಗವಾಗಿ ಯುದ್ಧಕ್ಕೆ ರೆಡಿ ಆಗಬೇಕು ನನಗೆ ಗೊತ್ತು ಹೀಗಾಗಿ ಎಲ್ಲ ಹಗಲಗನ್ಸ್ ಕಾಣ್ತಾ ಇದ್ದಾರೆ ಹಾಂ ಯಾರಿಗೇನು ಆಫರ್ ಕೊಟ್ಟರು ಅದು ಪ್ರಯೋಜನ ಇಲ್ಲ ನಾವು ಸರ್ಕಾರವನ್ನು ನಡೆಸ್ತೀವಿ ಅನ್ನೋ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಹಾಸಂಚಲನವನ್ನು ಏನಾದರೂ ಮಾಡೋಕ್ಕೆ ಹೊಲ್ಟಿದೆಯಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು